ನಾನು ಅನೇಕ ಮೀಡಿಯಾ ಸೆಂಟರ್ಗಳು ಹೋಗಿರ್ತೀನಿ. ಅವ್ರು ಮಾಡುವ ಪ್ರಗತಿ ನೋಡಿದರೆ ಭಾಳ ನಂಬಿಕೆ ಆಗೋಲ್ಲ, ನನಗೆ ನಂಬಿಕೆ ಆಗೋಲ್ಲ. ಸಣ್ಣ ಸಣ್ಣ ಸಂಸ್ಥೆಗಳಿರ್ತವೆ, 20 ಮಂದಿ 30 ಮಂದಿ ಚಾಲೂ ಮಾಡಿ 1 ವರ್ಷ ಇರ್ತೈತಿ, 6 ತಿಂಗಳು ಇರ್ತೈತಿ. ಅವರು ಇಂಟರ್ನ್ಯಾಷನಲ್ ರೀಚ್ ತುಂಬ, 50 ಮಿಲಿಯನ್ 60 ಮಿಲಿಯನ್ ವ್ಯೂವರ್ಸ್ ಈ ಥರ ಅನೇಕ ಡಿಜಿಟಲ್ ಮಾಡ್ತಾರೆ. By the same way, they are making very good money out of it. Extremely very good income also they are doing. So, either printed form or digital form, ಎರಡೂ ಚಾಲ್ತಿಯಲ್ಲಿ ಇಡಬೇಕು. ಮತ್ತು ವಿಶೇಷವಾಗಿ ಈ ಪ್ರಿಂಟೆಡ್ ಫಾರ್ಮ್ನಲ್ಲಿ ಇಡೋದು ಮುಂದಿನ 100 ವರ್ಷಗಳಾದ್ಮೇಲೆ ಕೂಡ ಅನೇಕರಿಗೆ ಉಪಯೋಗ ಆಗುತ್ತೆ. ಆ ದೃಷ್ಟಿಯಿಂದ ತಾವು ನಮ್ಮ ಭಾರತೀಯ ಸಂಸ್ಕೃತ ಸಂಪ್ರದಾಯಕ್ಕೆ ಈ ನಿಮ್ಮದು ಅತ್ಯಂತ ದೊಡ್ಡ ಕೊಡುಗೆಗೆ ನಮ್ಮ ಸಂಘದಿಂದ, ವಿಶೇಷವಾಗಿ ರಾಷ್ಟ್ರೋತ್ಥಾನ ಪಬ್ಲಿಕೇಶನ್ನಿಂದ ನಿಮ್ಮ ರಾಷ್ಟ್ರೋತ್ಥಾನದ ಕನಿಷ್ಠ ಒಂದು 15-20 ಪುಸ್ತಕಗಳನ್ನು ನಾನು ಓದಿದ್ದೇನೆ. ತುಂಬ ರಾಷ್ಟ್ರೀಯ ವಿಚಾರವನ್ನು ಬರೆದುಕೊಂಡ ಪುಸ್ತಕಗಳು ಬರ್ತಾ ಇದ್ದಾವೆ. ನಮ್ಮ ರಾಷ್ಟ್ರೀಯ ವಿಚಾರಗಳನ್ನು ನಮ್ಮಕ್ಕಿಂತಲೂ ಹೆಚ್ಚಿಗೆ ನಮ್ಮ ಭಾರತೀಯರು ನಮ್ಮ ವಿದೇಶದಲ್ಲಿದ್ದಾರೆ, ಅವ್ರಿಗೆ ಹೆಚ್ಚು ಆಸಕ್ತಿ ಇರುತ್ತೆ. ಅವ್ರಿಗಿಂತಲೂ ಆ ದೇಶದ ಜನರು ಆಸಕ್ತಿ ಇರುತ್ತೆ. ನಾನು ಒಂದು ಗಾಂಧಿ ಕೊಂದವರು ಯಾರು ಅನ್ನೋದು ಸಾಹಿತ್ಯ ಪಾಂಡ ಪುಸ್ತಕ ಕನ್ನಡದಲ್ಲಿ ನೋಡಿದ್ದಾರೆ. ಬಂದು ಓದಿದಾಗ ತುಂಬ ಹಿಡಿಸ್ತು. ಮತ್ತೆ ಒಂದು 50-100 ಪುಸ್ತಕ ತರಿಸಿ ನನ್ನ ಕೆಲವು ಮಿತ್ರರಿಗೆ ಕೊಡ್ತಾರೆ. ಮಿತ್ರರಿಗೆ ಕೊಡ್ತಾ ಇದ್ದಾಗ ನಮ್ಮ ಒಬ್ಬ ಫ್ರೆಂಡ್ ಇಲ್ಲಿ ಎಕ್ಸ್ಪೋರ್ಟರ್ ಜರ್ಮನಿ ಹೋಗಿದ್ದಾನೆ. ಅವನು ಆ ಗಾಂಧಿ ಹತ್ಯೆ ಬಗ್ಗೆ ಅವನ ಫ್ರೆಂಡ್ ಕೂಡ ಮಾತಾಡಿದ್ದಾನೆ. ಅವರಿಬ್ಬರು ಅಲ್ಲಿಂದ ಕಾಲ್ ಮಾಡಿದ್ರು ನನಗೆ ಮೊಬೈಲ್ನಲ್ಲಿ. ಅವನು ಇಂಗ್ಲೀಷ್ನಲ್ಲಿ ಮಾತಾಡಿದ್ದೆ, ಸರ್ ದಿಸ್ ಇಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಬುಕ್ ಇನ್ ಕನ್ನಡ, ಬಟ್ ಐ ವಾಂಟ್ ಇನ್ ಇಂಗ್ಲೀಷ್. ಅದು ನನ್ನ ಫ್ರೆಂಡ್ ಹೇಳಿದೆ, ಇಂಗ್ಲೀಷಲ್ಲಿ ಮಾಡಿಸ್ತಿದ್ದಂತೆ. ನಾವು KS Narayanachar ಕೂಡ ಹೋದೆ, ಅವ್ರ ಪಾಪ ವಯಸ್ಸಾಗಿತ್ತು. ಸರ್ ನಾನು ಬರೀ ಒಂದು ಲೆಟರನ್ನ ಬರೆದುಕೊಟ್ಟಿಗೆ ನಾನು ಟ್ರಾನ್ಸ್ಲೇಷನ್ ನಿಮ್ಗೆ ತೊಂದರೆ ಕೊಡೋದು, ವಯಸ್ಸಾಗಿದೆ, ಯಾರ ಕಡೆ ಬರೆಸಿ ಯಾರ ಕಡೆ ನಿಮ್ಗೆ ಪಬ್ಲಿಷ್ ಮಾಡಿ. ಸೊ ಡೆತ್ ಆಫ್ ಗಾಂಧಿ ಶುಡ್ ನೋ ಟು ಮೆನಿ ಪೀಪಲ್. ಆವಾಗ ಅವ್ರು ಹೇಳಿದ್ರು ಭಾಳ ಟಿಪಿಕಲಿಗೆ ನಾನೇ ಮಾಡ್ತೀನಿ, ಸ್ವಲ್ಪ ಸಮಯ ತಗೊಂಡು ಅವ್ರಿಗೆ ಇಂಗ್ಲೀಷ್ ಅದ್ಭುತವಾದಂಥ ಇಂಗ್ಲೀಷ್ ಹೂ ಕೇಳು ಗಾಂಧಿ ಅಂತ. ಹೀಗೆ ಬೇರೆ ಲ್ಯಾಂಗ್ವೇಜ್ನವರು, ಬೇರೆ ದೇಶದವರು ಕೂಡ ನಮ್ಮ ಭಾರತದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೊಂದಲಿಕ್ಕೆ ಇದ್ದಿದ್ದಲಾಗಿ, ವಿಶೇಷವಾಗಿ 2-3 ವರ್ಷದಲ್ಲಿ ಹೆಚ್ಚು ಆಸಕ್ತಿಯ ಹೊಂದಿದ್ದಾರೆ.